ಇದೆ ಹಿಂಗೈತೆ ಅಯ್ಯೋ ಬಿದೋಗ್ತಾ ಇದ್ದೀನಿ ಅವಾಡೆ ಯಪ್ಪ ಇನ್ನೂ ಹತ್ತೇ ಇಲ್ಲ ದೇವ್ರೇ ಇದ್ಯಾವುದು ಗುರು ಇದು ಹೆಂಗೆ ಹತ್ತೋದು ಇದನ್ನೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಹತ್ತೋದು ಅಂದರೆ ಸಮಯ 8:02 ಬಸ್ಸು ಅಲ್ಲಿ ನೋಡ್ತಾ ಇದ್ರಲ್ವಾ ನಾನು ಅಲ್ಲೇ ನಾಷ್ಟ ಮಾಡಿದ್ದು ಸೊ ಆ ಜಾಗದಿಂದ ಈ ಜಾಗಕ್ಕೆ ಬಂದಿದ್ದೀನಿ ಸೊ ಗಾಡಿನ ಪಾರ್ಕ್ ಮಾಡಿದ್ದೀನಿ ಈಗ ನಾವು ಹರಿಹರ್ ಫೋರ್ಟ್ನ ಟ್ರಕ್ಕಿಂಗ್ ಮಾಡೋಣ ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡ್ದಂಗೆ ಕಲವತಿ ದುರ್ಗ್ನ ಟ್ರಕ್ ಮಾಡಿರಿ ಸೊ ಈಸಿಯಾಗಿತ್ತು ಬಟ್ ಈಗ ಆ ಥರ ಏನೂ ಇಲ್ಲ ನಿಮಗೆ ಕಾಣಿಸ್ತಿದೆ ನೋಡಿ ಅದು ನೋಡಿದ್ರೇ ಭಯ ಆಗ್ತೈತೆ ಆ ರೇಂಜಿಗಿದೆ 80 ಡಿಗ್ರಿ ಇನ್ಕ್ಲೈನ್ಡ್ ಇರುತ್ತೆ ಮೇಲೆ ಹತ್ತಬೇಕು ಸೊ ಟ್ರೈ ಮಾಡೋಣ ಯಾವ ಥರ ಆಗುತ್ತೆ ಅಂತ ಇನ್ನು ಸೇಫಿಗೆ ಇಡಬೇಕು ಮತ್ತು ನಾನು ಬೈಕು ಇದು ರೆಂಟ್ ತಗೊಂಡಿದ್ದು ಬಸ್ಸು ಸೊ ರೆಂಟ್ ಅಂದರೆ 600 ರೂಪಾಯಿ ಕೊಟ್ಟಿದ್ದೀನಿ ಯಾಕೆ ಅಂದರೆ ಈ ಜಾಗ ಬರೋಕ್ಕೆ ಯಾವುದೇ ಥರ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇಲ್ಲ ಕಡಿಮೆ ಜಾಸ್ತಿ ಹಳ್ಳಿ ಒಳಗಡೆ ಮತ್ತು ನೆಟ್ವರ್ಕೇ ಸಿಗ್ತಿಲ್ಲ ಇಲ್ಲಿ ಜಾಸ್ತಿ ಸೊ ಆದ್ದರಿಂದ ನಾನು ರೆಂಟ್ ಮಾಡಿಕೊಂಡೆ ಬೈಕು ನಾನು ಯಾವ ಥರ ಬಂದೆ ಅಂದರೆ ಮುಂಬೈಯಿಂದ ನಾಸಿಕ್ ರೋಡ್ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ ಆ ಜಾಗದಲ್ಲಿ 86 ರೂಪಾಯಿ ಜನರಲ್ ಟಿಕೆಟ್ ತಗೊಂಡು ಬಂದೆ ಸೊ ನಾಸಿಕ್ ರೋಡಿಂದ ಹರಿಹರ್ ಫೋರ್ಟ್ ಬರೋಕ್ಕೆ ಟ್ರಾನ್ಸ್ಪೋರ್ಟು ಕಡಿಮೆ ಇದೆ ಸೊ ಬೆಟರ್ ನಾನೇ ಹೇಳೋದಂದರೆ ಒಂದು ರೆಂಟ್ ಬೈಕ್ ತೊಗೊಂಡ್ಬಿಟ್ರೆ ಸಾಕು ಸೊ ನಾನು ಸ್ಕೂಟಿ ತೊಗೊಂಡಿದ್ದೀನಿ 600 ರೂಪೀಸು ಸೊ ಪೆಟ್ರೋಲು 250 ರೂಪಾಯಿಗೆ ಹಾಕ್ಸಿದ್ದೀನಿ ಸೊ ಟ್ರಾನ್ಸ್ಪೋರ್ಟ್ ಈ ಥರ ಫೆಸಿಲಿಟೀಸ್ ಇದೆ ಇದೇ ಖುಷಿ ಲಾಸ್ಟ್ವರೆಗೂ ಇರಲಿ ಅಂತ ಸ್ವಲ್ಪ ಬೇಡ್ಕೊಳ್ತೀನಿ ಯಾಕಂದರೆ ನಾನು ನನ್ನೇನೂ ರೆಸ್ಟ್ ಮಾಡಿಲ್ಲ ಮೊನ್ನೆನೂ ರೆಸ್ಟ್ ಮಾಡಿಲ್ಲ ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಮಾಡ್ತಾನೆ ಇದ್ದೀನಿ ಕಾಲುಗಳು ನೋವುತ್ತೈತೆ ಆದ್ರೂ ಬಟ್ ಏನು ಮಾಡೋದು ಡೇಟ್ ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ರೆ ಆ ಡೇಟಿಗೆ ಮಾಡಲೇಬೇಕಾಗುತ್ತೆ ಸ್ಟಾರ್ಟ್ ಆಯಿತು ಸುಸ್ತಾಗಕ್ಕೆ ಇವಾಗ ನನಗೆ ನೋಡ್ಬೋದು ಇಷ್ಟೇ ದೂರ ಹತ್ತಿದ್ದು ಹರಿಹರ್ ಫೋರ್ಟ್ ಮೇಲೆ ಹತ್ತೋಕೆ 2 ಅವರ್ ಬೇಕಾಗುತ್ತೆ ಒಂದು ಫಸ್ಟ್ ಸ್ಟೇಜ್ ಇರುತ್ತೆ ಇನ್ನೊಂದು ಸೆಕೆಂಡ್ ಸ್ಟೇಜು ಫಸ್ಟ್ ಸ್ಟೇಜ್ ಏನು ಅಂದರೆ ಸೊ ಈ ಥರ ಇರೋದು ಫಸ್ಟ್ ಸ್ಟೇಜ್ ಅಂದ್ಕೊಳ್ಳಿ ಸೆಕೆಂಡ್ ಸ್ಟೇಜು 80 ಡಿಗ್ರಿ ಇನ್ಕ್ಲೈನ್ಡ್ ಇರುತ್ತಲ್ವ ಸೊ ಅದು ಸೆಕೆಂಡ್ ಸ್ಟೇಜು ಅದು ಮೇನ್ ಇಂಪಾರ್ಟೆಂಟು ಸೊ ಇಲ್ಲಿಗೆ ಬರೋದು ಅದಕ್ಕೋಸ್ಕರನೇ ಸೊ ಆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಅದು ಅನುಭವಿಸೋಕ್ಕ ಇಲ್ಲ ನರ್ಕನೋ ಒಂದೊಂದು ಟೈಮು ಗೊತ್ತೇ ಆಗೋಲ್ಲ ಮತ್ತು ನೀವೇನಾದರೂ ಹರಿಹರ್ ಫೋರ್ಟ್ಗೆ ಬರಬೇಕು ಅಂತೇನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಬೆಂಗಳೂರಿಂದ ಇಲ್ಲಿಗೆ ಹೆಂಗೆ ಬರೋದು ಅಂದರೆ ಕರ್ನಾಟಕ ಎಕ್ಸ್ಪ್ರೆಸ್ ಟ್ರೈನ್ ಇದೆ ಸೊ ಆ ಟ್ರೈನ್ ಹತ್ತಿದ್ರೆ ನೀವು ಮನ್ಮಥ್ ಜಂಕ್ಷನ್ ಅಂತ ಏನೋ ಊರ ಹೆಸರು ಸೊ ಅಲ್ಲಿ ಇಳ್ಕೊಳ್ಬೇಕು ಅಲ್ಲಿಂದ ನೆಕ್ಸ್ಟು ರೆಂಟ್ ಮಾಡ್ಕೊಳ್ಳಿ ಬೈಕು 300-400 ರೂಪಾಯಿ ಪೆಟ್ರೋಲು ಸೊ ಅಷ್ಟೇ ಮುಗೀತು ಸೊ ನೀವು ಈ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು ಲೈಫಲ್ಲಿ ಇದೆಲ್ಲ ಒಂದು ಸತಿ ಏನೋ ಮಾಡಬೇಕು ಬಸ್ಸು ಸೊ ನೆನಪಿಟ್ಕೊಳ್ಳಿ ಬಕೆಟ್ ಲಿಸ್ಟಲ್ಲಿ ಎತ್ತಾಕೊಂಬಿಡಿ ಇದನ್ನು ಫ್ರೆಂಡ್ಸ್ ಜೊತೆ ಬಂದರೆ ಮಜಾನೇ ಬೇರೆ ಇನ್ನು ಸೊ ಫಸ್ಟ್ ಸ್ಟೇಜಲ್ಲಿ ಈ ಥರ ಇದೆ ಸೊ ಇಲ್ಲಿ ಬರೋಕ್ಕೆ ಲೊಕೇಶನ್ನು ಮ್ಯಾಪಲ್ಲಿದೆ ಸೊ ಡೈರೆಕ್ಟಿಗೆ ಹರಿಹರ್ ಫೋರ್ಟ್ ಅಂತ ಹಾಕಿ ನಿಮಗೆ ಸಿಗುತ್ತೆ ಮ್ಯಾಪಲ್ಲಿ ಡೈರೆಕ್ಷನ್ ಇದೆ ಸೊ ಅದೇ ಥರ ಬನ್ನಿ ಯಾವುದೇ ಥರ ಮಿಸ್ ಮಾಡ್ಕೊಂಡು ಹೋಗ್ಬೇಡಿ ನಾನು ಅದೇ ಥರ ಬಂದಿರೋದು ಸೊ ಕರೆಕ್ಟಾಗಿ ರೀಚ್ ಆಗಿದ್ದೀನಿ ನಾನು ಪ್ಲ್ಯಾನ್ ಮಾಡ್ಕೊಂಬಂದಿದ್ದು ಒಂದು 6 ಗಂಟೆಗೆ ಇಲ್ಲಿ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ನಾಸಿಕ್ ರೋಡು ಅಂದರೆ ಊರ ಹೆಸರು ಆ ಜಾಗ ಬಿಟ್ಟಿದ್ದು ನಾನು 3:30 ಇಲ್ಲಿ ರೀಚ್ ಆಗೋಕ್ಕೆ ನನಗೆ 7:30 ಆಯಿತು ಕಲಬತ್ತಿ ದುರ್ಗ ಟ್ರಕ್ಕಿಂಗ್ ನೋಡಿದ್ರಲ್ವಾ ಅಷ್ಟೊಂದೇನು ಟ್ರಕ್ಕಿಂಗ್ ಇರಿಲ್ಲ ಯಾಕೆ ಅಂದರೆ ಸ್ವಲ್ಪ ಹೊತ್ತು ಮಾತ್ರ 80 ಡಿಗ್ರಿ ಇನ್ಕ್ಲೈನ್ಡ್ ಇತ್ತು ಅಷ್ಟೇ ಅದು ಬಿಟ್ಟರೆ ಹರಿಹರ್ ಫೋರ್ಟಲ್ಲಿ ಇದು ತುಂಬ ಕಷ್ಟ ಆಗಿರೋ ಟ್ರಕ್ಕಿಂಗು ತುಂಬ 80 ಡಿಗ್ರಿಯಲ್ಲಿ ಇರುತ್ತೆ ಜಾಸ್ತಿ ಮೆಟ್ಲುಗಳು ಇರುತ್ತೆ 1133 ಏನೋ ಸ್ಟೆಪ್ಸ್ ಇದೆ ಅಂತೆ ಸೊ ಈ ಥರ ಹತ್ತೋದ್ರಲ್ಲಿ ಮಜಾ ಇರುತ್ತೆ ಬಟ್ ತುಂಬ ಕಷ್ಟನೂ ಇರುತ್ತೆ ಬಸ್ಸು ಇಲ್ಲೂ ಅಷ್ಟೇ ಆರೋ ಮಾರ್ಕ್ ಹಾಕಿರ್ತಾರೆ ಸೊ ಆರಾಮಾಗಿ ಹೋಗ್ಬೋದು ಯಾವುದೇ ಥರ ಗೈಡು ಬೇಡ ಇಲ್ಲಿ ಸೊ ಅಲ್ಲಿ ಆಲ್ರೆಡಿ ಅಲ್ಲಿ ಜನ ನೋಡ್ತಿದ್ದಾರೆ ಪಿಕ್ ಪಾಯಿಂಟ್ ಹತ್ರ ಸೊ ಅಲ್ಲಿ ಜನ ನಿಂತಿದ್ದಾರಲ್ಲ ಅಲ್ಲಿ ಹೋದರೆ ಸ್ಟೇಜ್ 1 ಕಂಪ್ಲೀಟೆಡ್ ಸ್ಟೇಜ್ 2 ಅಲ್ಲಿ ಸ್ಟಾರ್ಟ್ ಆಗುತ್ತೆ ಮಸ್ತ್ ಐತೆ ನೋಡೋಕ್ಕೆ ಮಾತ್ರ ಹೋಗೋಣ
ನನಗಿನ್ನ ಸುಸ್ತಾಗಿಲ್ಲ ಬಸ್ಸು, ಅಂದರೆ ಆರೆಂಜ್ಗೇನು ಸುಸ್ತಾಗಿಲ್ಲ ಶೆಕೆ ಕಿತ್ಕೊಂಬರೋಷ್ಟು. ಯಾಕೆ ಅಂದರೆ ವೆದರು ತಣ್ಣಗಿದೆ. ಅಲ್ಲಿಂದ ಹತ್ತಿದ್ದೀನಿ. ಸೊ ಯಾವ ಜಾಗದಲ್ಲೂ ನನಗೆ ಅಂಗಡಿ ಓಪನ್ ಕಾಣಿಸಿಲ್ಲ. ಇಲ್ಲಿ ಮುಂದೆ ಒಂದೇ ಒಂದು ಜಾಗದಲ್ಲಿ ಅಂಗಡಿ ಓಪನ್ ಇದೆ. ಸೊ ನೀವೇನಾದರೂ ಬಂದಾಗ ಇಲ್ಲಿ ಸಿಗುತ್ತೆ. ಸೊ ಏನಾದರೂ ತಿನ್ಕೊಂಡೋಗಿ, ಇಲ್ಲ ನೀರು ಬೇಕಾದ್ರೆ ನೀರು ಇಸ್ಕೊಂಡೋಗಿ. ಇವಾಗ ಬಿಸಿಲು ಹೊಡಿತಿದೆ ಬಸ್ಸು, ಅಂದರೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಬಿಸಿಲಿರಲ್ಲ. ಸೊ ಮೇಲುಗಡೆ ಬಂದ್ರೂ ನಿಮಗೆ ಅಂಗಡಿಗಳು ಕಾಣಿಸುತ್ತೆ ಬೇಜಾನು. ಆಯಿತು, ಇವಾಗ ಸ್ವಲ್ಪ ನೀರು ಕುಡಿಯೋಣ. ಸೊ ಈ ಜಾಗದಲ್ಲಿ ಕೂತ್ಕೊಳ್ಳೋಣ. ಬರೋವಾಗ ಏನು ಚಳಿ ಇತ್ತು ಗೊತ್ತಾ ಬಸ್ಸು? ಬರೋವಾಗ ಕೈಯೆಲ್ಲ ತಣ್ಣಗಾಗ್ಬಿಟ್ಟಿತ್ತು ಗಾಡಿ ಓಡಿಸ್ತಾ ಇದ್ದಾಗ. ಬ್ಯಾಗ್ ಎತ್ಕೊಂಡು ಹೊರಡೋಣ ಬಾ ಬಸ್ಸು. ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ತಿದೆ, ಯಾಕಂದರೆ ಜಾರ್ತಿದೆ ಕಾಲು, ಮಣ್ಣಿರೋದ್ರಿಂದ ತುಂಬ ಜಾರ್ತಿದೆ ಕಾಲಿಗೆ, ಇಟ್ಟರೆ ಸಾಕು. ಹಾಂ, ಲಾಸ್ಟ್ಗೆ ಸ್ಟೇಜ್ ಒನ್ ಒಂಥರ ಕಂಪ್ಲೀಟ್ ಆಗೋಯ್ತು. ಆಗೋಯ್ತಲ್ಲ, ಮುಗ್ದೋಯ್ತು ಸ್ಟೇಜ್ ಒನ್, ಮುಗ್ದೋಯ್ತು ಬಸ್ಸು. ಹಾಂ, ಸೊ ನೋಡಿ ಈಗ ಸ್ಟೇಜ್ ಟು ಸ್ಟಾರ್ಟ್ ಆಗುತ್ತೆ. ನಾವೀಗ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಒಂದು 5-10 ನಿಮಿಷ ಸ್ಟಾರ್ಟ್ ಮಾಡೋಣ ಮೇಲುಗಡೆ. ಸೊ ಇಲ್ಲೊಂದು ಅಂಗಡಿ ಇದೆಯಲ್ಲ, ಎಲ್ಲ ದಿನವೂ ಓಪನ್ ಇರುತ್ತೆ. ಸೊ ಮ್ಯಾಗಿ ಸಿಗುತ್ತೆ, ಮತ್ತು ಚಿಪ್ಸು ಬಿಸ್ಕೆಟು ಎಲ್ಲ ಇಲ್ಲೇ ಸಿಗುತ್ತೆ. ವಾಟರ್ ಬಾಟಲು ಯಾವ ಒಂದು, ಮುಂದೆ ಇನ್ನೊಂದು ಅಂಗಡಿ ಇದೆ. ಸೊ ಇದು ಎರಡು ಲಾಸ್ಟ್ ಅಂಗಡಿ ಆಗುತ್ತೆ. ಈ ಅಂಗಡಿ ಎಲ್ಲ ಟೈಮು ಓಪನ್ ಆಗಿರುತ್ತೆ ಅಂತೆ. ಸೊ ನಾವೀಗ ನೋಡ್ಬೋದು ಇಲ್ಲಿ ಸ್ಟೇಜ್ ಟು, ನಾಯಿಗಳೆಲ್ಲ ಇದೆ, ಕೋತಿ ಸಹ ಇದೆ. ಹತ್ತೋದು ಯಾವ ಥರ ಅಂತ ನೋಡಬೇಕು. ಸ್ಟಾರ್ಟಿಂಗಲ್ಲಿ ಹಿಂಗಿದೆ. ಸೊ ಈ ಸೈಡ್ ಹೋದರೆ ಸ್ವಲ್ಪ ಕಷ್ಟ ಇದೆ, ಲೆಫ್ಟ್ ಸೈಡು, ರೈಟ್ ಸೈಡ್ ಎತ್ಕೊಳ್ಳೋಣ. ಅಯ್ಯಪ್ಪ, ಸ್ವಲ್ಪ ಕಷ್ಟ ಆಗುತ್ತೆ ಈ ಸೈಡ್ ಹೋದರೆ, ಬಟ್ ಹತ್ತಿರ ಇದ್ದಂಗಿದೆ. ಆದ್ರೂ ಈ ಕಡೆನೇ ಹೋಗೋಣಪ್ಪ, ಶಾರ್ಟ್ಕಟ್ ಅಂತ ಹೋಗ್ತೀನಿ. ಸ್ವಲ್ಪ ಮೈಕೈ ನೋವು ಬರುತ್ತೆ, ಸುಸ್ತಾಗುತ್ತೆ, ಅದಾದಮೇಲೆ ಎಲ್ಲ ಎನರ್ಜಿ ಹೋಗುತ್ತೆ. ಅಯ್ಯೋ ತರೀಕೆ, ಇದು ಇನ್ನೂ ಕಷ್ಟ ಇದ್ದಂಗೆ ಆಯ್ತಲ್ಲೋ. ಇದನ್ನು ಯಾವ ಥರ ಹತ್ತಲಿ ನಾನೀಗ? ಹಾಂ, ಟ್ರೈ ಮಾಡೋಣಪ್ಪ. ಓಕೆ, ಇಲ್ಲಿ ಹಿಡ್ಕೊಳಕ್ಕೆ ಕೈಯೇ ಕಾಲನ ಸಿ. ಕ್ಯಾಮ್ರಾ ಹಿಡ್ಕೊಂಡು ಹೆಂಗೂರು ಹತ್ತಲಿ. ಓ ಇಸ್ ಬಾಡಿ ಸುತ್ತ ಅರಿಕೆ, ಏನು ಗ್ರಿಪ್ಪೇ ಸಿಕ್ಕಿಲ್ಲಪ್ಪ. ಅಯ್ಯೋ ಇದೇ ಹಿಂಗೈತೆ, ಅಯ್ಯೋ ಬಿದೋಗ್ತಾಯಿದ್ದೀನಿ ಅವಾಡೆ. ಯಪ್ಪ, ಇನ್ನೂ ಹತ್ತೇ ಇಲ್ಲ ದೇವ್ರೆ. ಕ್ಯಾಮ್ರಾ ಕೈಯಲ್ಲಿ ಹಿಡ್ಕೊಂಡು ಹತ್ತ ಕಷ್ಟ ಆಗ್ಬಿಡ್ತು. ಸ್ಟಾರ್ಟಿಂಗಲ್ಲೇ ಕಷ್ಟ ತೋರಿಸ್ತೈತೆ, ಇನ್ನು ಮೇಲ್ಗಡೆ ಇನ್ನೇ ಹೆಂಗಿರ್ಬೋದು. ಓಯ್ ನಾಯಿಗ್ಲ, ನಿಮ್ಮ ಕಷ್ಟನೇ ಅನ್ಸಲ್ವಾ? ಮೇಲೆ ಹತ್ತಿ ಕೂತ್ಕೊಂಡಿದ್ದೀರಿ, ಊಟ ಎಲ್ಲ ಯಾರು ಕೊಡ್ತಾರೋ ನಿಮಗೆ? ಎಷ್ಟು ಕ್ಯೂಟಿಗೆ ಇದೆಯಲ್ಲ ನಾಯಿಗಳು, ಮೇಲೆ ಬಂದು ಕೂತ್ಕೊಂಡಿದೆ ಆರಾಮಾಗ. ಸೊ ಇವಾಗ ಇಲ್ಲಿ ಹೊರಡೋಣ ನಾವು ಬಾಡಿ. ಸೊ ಫಸ್ಟ್ ಸ್ಟೆಪ್ಪು ದೇವರೇ ಆರಾಮಾಗಿ ಸೇಫ್ ಕರ್ಕೊಂಡೋಗಪ್ಪ ಮೇಲೆ. ಒಂದು ಏ ಹೋಗೋ, ನಿನಗೇನು ಮಾಡೋಲ್ಲ, ನಾನು ನೆನಪಾಡ, ನಾನು ಹೋಗ್ತೀನಿ. ಓ ಬ್ಯಾಗ್ ನೋಡ್ತೈತೆ ಇದು, ಪಾಪ ಬ್ಯಾಗಲ್ಲಿ ಏನಿಲ್ಲ ಗೊತ್ತ? ನನ್ನ ಹತ್ರ ಇರೋದು ಒಂದೇ ಕ್ಯಾಮ್ರಾ, ಆಮೇಲೆ ಕಿತ್ಕೊಂಡು ಕಿತ್ಕೊಂಡು ಹೋಗ್ಬಿಡಿರ ಆಮೇಲೆ. ಓ ಈ ಕ್ಯಾಮ್ರಾ ಆಮೇಲೆ ಅಷ್ಟೇ. ಓ ಹಾಂ, ಕೊಟ್ಬಿಡ್ತೀನಿ ಬಾ, ನಿನಗೆ ಬ್ಯಾಗ್ ಕೊಟ್ಬಿಟ್ಟು ಆಮೇಲೆ ಮನೆಗೆ ಹೋಗು ಅಂತ ಹೇಳ್ತೀಯಾ. ಆಮೇಲೆ ನಿಮ್ಮ ಹತ್ರ ಪಾ ಪ್ಲೀಸ್ ಕೊಡಪ್ಪ ಕೊಡಪ್ಪ ಅಂತ ಯಾರು ಬೇಡ್ಕೊತಾರೆ, ಫುಲ್ಲು ಜಿಪ್ ಹಾಕಿರ್ತೀನಿ. ಸೇಫ್ಟಿಗೆ ಮುಂದೆ ಹಾಕ್ಕೊತೀನಿ ಗುರು. ಯಾಕೆ ಬೇಕು ತಿಂಡಿ? ಏನಿಲ್ಲ, ನಿನ್ನ ಮೇಲೆ ಆಣೆ ನೋಡ್ರಿ. ಲೋ ನಾನಿದ್ದೀನೋ, ಏ ಬಿಡ್ರ ಜಾಗ ಏನ್ರ ನೀವು ಲೋ. ಅಯ್ಯೋ ಪಕ್ಕ ಪಕ್ಕದಲ್ಲಿ ಕುತ್ಕೊಂಡು ಕಾಯ್ಕೊಂಡು ಕೂತಿದ್ದೀರ. ಊ ಅಣ್ಣ ದೊಡ್ಡಣ್ಣ ಇಲ್ಲೋ ನೋಡಿ, ಅಲ್ಲಿ ಮುಂದೆ ಕೂತವನೆ, ಭಯಂಕರವಾಗೈತೆ. ಇಲ್ಲಿಂದ ಹೋಗ್ಬಿಡೋಣ ಸಾಕು, ಇಲ್ಲಿಂದ ಓಡಾಡಿರಿ, ಅದು ನೋಡ್ಬಿಟ್ಟು ಭಯ ಆಗೋಯ್ತು. ಎಲ್ಲಿಂದ ಬ್ರೋ ನೀವು? ಎಲ್ಲಿಂದ? ಮೈಸೂರಾ? ಬೆಂಗಳೂರು? ಏನು ಖುಷಿ ಆಗೋಗುತ್ತೋ ಕನ್ನಡದವ್ರು ಸಿಕ್ಬಿಟ್ರೆ ನಮಗೆ. ಕ್ರಿಶ್ ಅಂತ ಬ್ರೋ, ನಿಮ್ಮ ಹೆಸರು ಬ್ರೋ?
ಏನ್ ಬ್ರ ಕಟ್ಟಪ್ಪ ಪ್ರತಾಪ್ ಓಕೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ ಸೊ ಒಂದೊಂದು ಜಾಗದಲ್ಲೇ ಇಲ್ಲಿ ಇಟ್ಟು ಹತ್ಬೇಕಾಗುತ್ತೆ ಬ್ಯಾಗ್ ಮುಂದೆ ಹಾಕೊಡಿ ಕಷ್ಟ ಆಗ್ತೈತೆ ಹಿಂದೆ ಹಾಕೊಳ್ತೀನಿ ಮತ್ತೆ ಕೋತಿಗಳ ಕಾಟ ಜಾಸ್ತಿ ಐತೆ ಇದ್ಯಾವ್ದು ಗುರು ಇದು ಹೆಂಗೆ ಹತ್ತೋದು ಇದನ್ನೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಹತ್ತೋದು ಅಂದರೆ ತುಂಬ ಭಾರ ಗುರು ಬಸು ನನಗೆ ಯಾಕೋ ಅದು ಕಲವತ್ತಿ ಇದ್ದಿದ್ದು 70 degrees ಇಲ್ಲ 60 degrees ಅಂತ ಅನಿಸ್ತೈತೆ ಇದು 80 degrees ಥರ ಫೀಲ್ ಕೊಡ್ತೈತೆ ಯಾಕಂದರೆ ಹತ್ತಕ್ಕೂ ತುಂಬ ಕಷ್ಟ ಇದೆ ಮತ್ತು ಗ್ರಿಪ್ಪು ಬೇರೆ ಕೊಟ್ಟಿದ್ದಾರೆ ಇಲ್ಲಿ ಸೊ ಅದ್ರ ಪ್ರಕಾರ ಹೇಳ್ತಾ ಇದ್ದೀನಿ ಅಷ್ಟೇ ಬರೋವಾಗ ನೋಡಿ ಈ ಥರ ಇಳಿಬೇಕು ಇಳಿಯೋವಾಗ ತುಂಬ ಕಷ್ಟ ಇರುತ್ತೆ ಇಲ್ಲಿ ಬಿದ್ದರೆ ಏನಾದರೂ ನಾನು ಸಿಗೋದು ಮೇಲ್ಗಡೆ ನೋಡಿ ಮೇಲ್ಗಡೆ ಕಾಣಿಸ್ತೈತಲ್ಲ ಅಲ್ಲಿ ಹೋಗ್ತೀನಿ ನಾನು ಸೊ ಇಲ್ಲಿ ನೋಡಿ ಇಷ್ಟಿಷ್ಟೇ ಜಾಗ ಇದೆ ಈ ಜಾಗದಲ್ಲಿ ಈಗ ನಾನು ಈ ಚಿಕ್ಕದಾಗ ಕೈ ಹಿಡ್ಕೊಳಕ್ಕೆ ಕೊಟ್ಟಿದ್ದಾರೆ ಈ ಥರ ಇಟ್ಕೊಂಡು ಮೇಲೆ ಹತ್ತಬೇಕಾಗುತ್ತೆ ನೋಡಿ ಇಲ್ಲೊಂದು ಜಾಗ ಎಲ್ಲಾದ್ರಲ್ಲೂ ಕೊಟ್ಟಿದ್ದಾರೆ ಒಂದೊಂದು ಕೈ ಇಟ್ಕೊಂಡು ಹತ್ತಂಗೆ ಹಿಂಗೈತೆ ದೇವ್ರೇ ಬಸ್ಸು ಏನ್ ಹಿಂಗೈತೆ ನೋಡು ಬಸ್ಸು ಈ ತರ ಕಷ್ಟಪಟ್ಟು ಹತ್ಬೇಕಾಗುತ್ತೆ ಮೇಲ್ಗಡೆ ಸೊ ಸ್ವಲ್ಪ ಗ್ರಿಪ್ ಕೊಂತು ಅದೇ ಬ್ರೋ ಕ್ರ್ಯಾಂಪ್ ಆಯ್ತಾ ಬ್ರೋ ನಿಧಾನ ಬನ್ನಿ ಸೆಲ್ಫಿ ಸ್ಟಿಕ್ ಬೇಕಾದ್ರೆ ಬ್ರೋ ಎಷ್ಟು ಜನ ಕೂತಿದೆ ಬ್ರೋ ಇಲ್ಲೆಲ್ಲ 4 ಸೂಪರ್ ಜೈ ಹನುಮಾನ್ ಜೈ ಹನುಮಾನ್ ಎಷ್ಟು ಕ್ಯೂಟ್ ಐತೆ ಏನದ್ ನೋಡೋ ಅದ್ ನೋಡ್ತೈತೆ ಏನಿರ್ಬೋದು ಕಿತ್ಕೊಂಡು ಕಿತ್ಕೊಂಡ್ಬಿಡಿಯ ಏಯ್ ತಿನ್ನೋದಲ್ರೋ ತಿನ್ನೋದಲ್ಲ ಇದು ಅದು ಎಷ್ಟು ಚೆನ್ನಾಗಿ ನೋಡ್ತೈತೆ ಏನೋ ಏನೋ ಕಾಣಿಸ್ತೈತಲ್ಲ ಒಳಗಡೆ ಅಂತ ಅದು ಕ್ಯಾಮ್ರಾ ಹಿಡ್ಕೊಂಡೈತ ಒಂದು ಸೆಲ್ಫಿ ತೆಗೆ ಸೆಲ್ಫಿ ಬಾ ಬಾಯ್ ಕೈ ಕೊಡ್ರ ಹೋಗ್ಲೆ ಸೆಕೆಂಡ್ 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 ಕೊಡು ಕ್ಯೂಟಿಗಿದ್ಯಾ ಅಂತ ಕರೆದೆ ಬೈಲೆ ಮತ್ತೆ ಇವಾಗ ಏನಿದೆ ಬ್ರೋ ಓ ಬಾಗ್ಲು ಎಂಟ್ರೆನ್ಸ್ ಹಿಂಗಿದೆ ನೋಡ್ರಪ್ಪ ಇವಾಗ ಬಾಡಿ ಇಲ್ಲ ಆರಾಮಲ್ಲ ಬ್ರೋ ಇದೆ